ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸಾಕಷ್ಟು ಸಿದ್ಧತಾ ಕಾರ್ಯಗಳು ನಮ್ಮದು ನಡೆದಿದ್ದವು. ಒಂದು ಚುನಾವಣಾ ನಿರ್ವಹಣಾ ಸಮಿತಿ ಆಗಿದೆ, ಕೋರ್ ಸಮಿತಿ ಸಭೆ ನಡೆದಿತ್ತು. ಆ ಕೋರ್ ಸಮಿತಿ ಸಭೆಯಲ್ಲಿ ನಾನು ಬೆಂಗಳೂರಿಗೆ ಹೋಗಿದ್ದೆ, ದೆಹಲಿಗೆ ಹೋಗಿದ್ದೆ. ಹೀಗಾಗಿ ಅನೇಕ ಜನ ದೆಹಲಿ ಬೆಂಗಳೂರಲ್ಲಿ ಇದ್ದಿದ್ದರಿಂದ ಕೋರ್ ಸಮಿತಿ ಪೂರ್ಣ ಆಗಿರಲಿಲ್ಲ. ಕಳೆದ 2 ದಿನಗಳಿಂದ ನಾವು ಫೋನ್ನಲ್ಲಿ ಏನು ಮಾತಾಡ್ಕೊಂಡಿವಿ, ದೆಹಲಿಯಿಂದ ಬಂದಂತಾರೆ, ಒಂದು ಸಲ ಕೋರ್ ಸಮಿತಿಗೆ ಸಂಬಂಧಪಟ್ಟಂಥ ಪ್ರಮುಖರು ಸೇರೋಣ, ಯಾರ್ಯಾರು ಇದೀವಿ ಸೇರೋಣ ಅಂತ ಎಂದಿದ್ವಿ. ಇದು ಇವತ್ತು ಕೂಡ ಕೆಲವು ಕೋರ್ ಸಮಿತಿಗೆ ಸಂಬಂಧಪಟ್ಟವರು ಬಂದಿಲ್ಲ, ಆದರೂ ಪಕ್ಷದ ಕಚೇರಿಯಲ್ಲಿ ಅದರ ಬಗ್ಗೆ ಸೇರಿ ಚರ್ಚೆ ಮಾಡಿ ಯಾವ ರೀತಿ ಈ ಚುನಾವಣೆಯನ್ನು ಮುಂದೆ ತೊಗೊಂಡು ಹೋಗ್ಬೇಕು ಅನ್ನೋಂಥದ್ರ ಬಗ್ಗೆ ಸಾಕಷ್ಟು ಚಿಂತನೆ ಆಯಿತು. ಸನ್ಮಾನ್ಯ ಕೋರೆ ಅವರು ಕೂಡ ಬರಬೇಕಾಗಿತ್ತು, ಅವರು ಯಾವುದೋ ನಾನು ಮೀಟಿಂಗ್ನಲ್ಲಿ ಬ್ಯುಸಿ ಇದ್ದೇನೆ ಅಂತ ಹೇಳಿದರು. ಒಬ್ಬೊಬ್ಬರೊಬ್ಬರು ದೂರು ಉಳಿದು ಬೇಡ, ಅವರಿಗೂ ಕೆಲವು ಸಂಗತಿಗಳನ್ನು ತಿಳಿಸ್ಬೇಕಾಗಿತ್ತು ಮತ್ತು ಸಾಕಷ್ಟು ವಿಷಯಗಳು ಚರ್ಚೆ ಆಗಿದ್ದಾವೆ, ಅದೆಲ್ಲನೂ ಕೂಡಿ ಪರಸ್ಪರ ಚರ್ಚೆ ಮಾಡುವಂಥ ಕೆಲಸ ಇತ್ತು, ಮಾಡಿದ್ದೀವಿ. ಮತ್ತು ಉಳಿದಂಥ ಸಂಗತಿಗಳನ್ನು ಚುನಾವಣೆ ಸಿದ್ಧತೆ ಹಿನ್ನೆಲೆಯಲ್ಲಿ ಏನೇನು ಸಲಹೆ ಸೂಚನೆ ಬಂದವು ನಮಗೆ, ಆ ಸಲಹೆ ಸೂಚನೆಯನ್ನು ನಾನು ರಾಷ್ಟ್ರೀಯ ವರಿಷ್ಠ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀನಿ. ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ರಾಜ್ಯದ ಉಪಾಧ್ಯಕ್ಷರಾದಂಥ ಅನಿಲ್ ಬೆನ್ಕಿ ಅವರಿಗೆ, ರಾಜ್ಯ ಅಧ್ಯಕ್ಷರು ರಾಜ್ಯದ ಕೋರ್ ಟೀಮ್ಗೆ ಗಮನಕ್ಕೆ ತರುವಂಥ ಜವಾಬ್ದಾರಿಯನ್ನು ಅವರು ಕೊಟ್ಟಿದ್ದಾರೆ. ಈಗ ಶೆಟ್ಟರ್ ಹೆಸರು ಕೇಳಿ ಬರ್ತಾ ಇದೆ, ಸಾಕಷ್ಟು ಹೆಸರುಗಳು ಬಂದಿದ್ದಾವೆ, ಚರ್ಚೆ ಆಗ್ತಾ ಇದ್ದಾವೆ. ಆದರೆ ರಾಷ್ಟ್ರೀಯ ನಾಯಕತ್ವ ಇರ್ಬೋದು ಅಥವಾ ರಾಜ್ಯ ನಾಯಕತ್ವ ಇರೋದು, ಇವತ್ತಿನ ತನಕ ಮೊನ್ನೆ ಏನು 20 ಘೋಷಣೆ ಆಗಿದ್ದು, ಅದರ ನಂತರ ಯಾವ ಹೆಸರುಗಳು ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ಅಲ್ಲ, ನಾವು ಒಗ್ಗಟ್ಟಿಲ್ಲ ಅಂತ ಹೇಳಿ, ಮೊದಲಿಂದ ಒಗ್ಗಟ್ಟಿದ್ವಿ, ನಾವೆಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ. ನೀವು ಇವತ್ತು ನೋಡಾಕತ್ತೀವಿ, ನಾವು ಪ್ರತಿ ಸಲ ಎಲ್ಲ ಸಭೆಯೊಳಗೂ ಸೇರಿರ್ತೀವಿ, ಕೋರ್ ಸಮಿತಿ ಸಭೆಯೊಳಗೆ ಸೇರಿರ್ತೀವಿ, ಚುನಾವಣಾ ನಿರ್ವಹಣಾ ಸಮಿತಿ ಸಭೆಯೊಳಗೆ ಸೇರಿರ್ತೀವಿ. ಆದರೆ ಮೊನ್ನೆ ಸಭೆಯೊಳಗೆ ಏನಾಯಿತು, ನಾನು ದೆಹಲಿಯೊಳಗೆ ಇರೋದ್ರಿಂದ ಅನೇಕ ಜನ ಬೆಂಗಳೂರಿಗೆ ಹೋಗಿರೋದ್ರಿಂದ ನಾವು ಒಬ್ರಿಗೊಬ್ರು ಸೇರೋಕ್ಕಾಗಿರಲಿಲ್ಲ. ನಾನು ಅವತ್ತನ ಹೇಳಿದೆ, ನಾನು ಇಂಥ ದಿವಸ ಬರ್ತಾ ಇದ್ದೀನಿ, ಬೆಳಿಗ್ಗೆ ಸೇರೋಣ ಅಂತೇಳಿ. ಏನೇನು ವಿಷಯಗಳು ಚರ್ಚೆ ಆಗಿದ್ದು ಮತ್ತು ಮುಂದೆ ಇದನ್ನು ಹೆಂಗೆ ತೊಗೊಂಡು ಹೋಗ್ಬೇಕು ಸಂಘಟನೆ ಅನ್ನುವಂಥದ್ರ ಬಗ್ಗೆ ಚರ್ಚೆ ಅದು, ಮತ್ತು ಹಲವಾರು ವಿಷಯಗಳನ್ನು ಸಭೆಯಲ್ಲಿ ಭಾಗವಹಿಸಿದಂಥ ಇನ್ನೂ ಭಾಳ ಜನ ಬಂದಿದ್ದರು. ಬಹುಶಃ 8 ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಮುಖರಿದ್ದರು, ಭಾಳಷ್ಟು ಸಂಗತಿಗಳನ್ನು ಗಮನಕ್ಕೆ ತಂದಿದ್ದಾರೆ, ಅದನ್ನು ರಾಷ್ಟ್ರೀಯ ವರಿಷ್ಠ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೀವಿ. ಬೆಳಗಾವಿ ನಾಯಕರ ಮುಂದಿನ ನಡೆ ಏನು, ಊಹಾಪೋಹದ ಮೇಲೆ ಯಾವುದೇ ನಿರ್ಣಯವನ್ನ ತಗೊಳಕ್ ಆಗೋದಿಲ್ಲ. ಅಫಿಷಿಯಲ್ ಆಗಿ ಯಾವುದೇ ಘೋಷಣೆ ಆಗಿಲ್ಲ, ರಾಷ್ಟ್ರೀಯ ನಾಯಕತ್ವ ಘೋಷಣೆ ಮಾಡಿಲ್ಲ, ಬಹಳಷ್ಟು ಜನ ಅಭ್ಯರ್ಥಿಗಳು ಅದಾರ. ಹೀಗಾಗಿ ಊಹೆ ಮಾಡ್ಕೊಂಡು ನಾವು ಯಾವುದು ಮಾತಾಡೋದು ಬೇಡ. ಅಧಿಕೃತವಾಗಿ ರಾಷ್ಟ್ರೀಯ ನಾಯಕತ್ವ ಬಿ ಫಾರ್ಮ್ ಇಶ್ಯೂ ಮಾಡ್ತದ, ಘೋಷಣೆ ಮಾಡ್ತದ, ಅಲ್ಲಿ ತನಕ ನಾವು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡುವಂತದ್ದು ಒಳ್ಳೇದಲ್ಲ ಅಂತ ಬಂದು. ಮತ್ತು ಈಗ ಸಾಕಷ್ಟು ಸಂಗತಿಗಳನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ, ಅದನ್ನ ನಾವು ಅಲ್ಲೇ ಚರ್ಚೆ ಮಾಡುವಂಥದ್ದು ಇರುವುದಿಲ್ಲ. ಎಲ್ಲಿ ಯಾರ ಗಮನಕ್ಕೆ ತರಬೇಕು ಅದು ತಂದೀವಿ, ಮತ್ತು ಸ್ಥಳೀಯವಾಗಿಯೂ ಕೂಡ ಸಾಕಷ್ಟು ಬೇಡಿಕೆ ಇದೆ, ಆ ಬೇಡಿಕೆಯನ್ನು ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಂದಿದ್ವಿ. ಅದನ್ನು ಯಾವ ರೀತಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನೀವು ಆಕಾಂಕ್ಷಿ ನೀವು ಯಾಕೆ ಸ್ಪಷ್ಟವಾಗಿ ಅಲ್ಲ, ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಸ್ಥಳೀಯವಾಗಿ ಸಾಕಷ್ಟು ಮುಖಂಡರು ಟಿಕೆಟನ್ನು ಕೇಳಿರುವಂಥದ್ದದ, ಅದ್ರ ಬಗ್ಗೆ ಏನು ಗಮನಕ್ಕೆ ತರಬೇಕು ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಂದಿದ್ದೀವಿ. ಈಗ ಯಾವುದು ಊಹಾಪೋಹದ ಮೇಲೆ ಯಾವುದಕ್ಕೂ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಿಮಗೂ ಗೊತ್ತದ, ರಾಷ್ಟ್ರೀಯ ನಾಯಕತ್ವ 20 ಅಭ್ಯರ್ಥಿಗಳ ಘೋಷಣೆಯನ್ನು ಮಾಡಿದೆ, ಇನ್ನೂ ಅಭ್ಯರ್ಥಿಗಳ ಘೋಷಣೆ ಆಗಿಲ್ಲ, ಉಳಿದಂಥ 8 ಅಭ್ಯರ್ಥಿಗಳು ಘೋಷಣೆ ಆಗಿಲ್ಲ. ಯಾಕಂದ್ರೆ ಇನ್ನೂ JDSನವ್ರ ಜೊತೆಗೆ ಕೆಲವು ಸ್ಥಳ ಹೊಂದಾಣಿಕೆ ಇದೆ, ಅಲ್ಲಿ ಯಾವ ಕ್ಷೇತ್ರಗಳು ಹೋಗ್ತಾವೋ, ಉಳಿದಂಥ ಯಾವ ಕ್ಷೇತ್ರಕ್ಕೆ ಯಾರು ನಿಲ್ಲಿಸಬೇಕು, ಆಮೇಲೆ ಸೋಷಿಯಲ್ ಜಸ್ಟಿಸ್ ಸಾಮಾಜಿಕ ನ್ಯಾಯ ಕೊಡಬೇಕಾಗ್ತದೆ, ಸಾಮಾಜಿಕ ನ್ಯಾಯದೊಳಗೆ ಯಾವ ಸಮಾಜಗಳು ಹಿಂದುಳಿದಾವೆ ಅಂಥವ್ರಿಗೂ ಕೂಡ ಅವಕಾಶವನ್ನು ಕೊಡ್ತಕ್ಕಂಥದ್ದು ಚರ್ಚೆ.